ಭಕ್ತನ ಪೊರೆಯೋ ಭಕ್ತ ಮಲ್ಲೇಶ ಶಕ್ತಿಯ ನೀಡು ಪರಮೇಶ ಭಕ್ತನ ಪೊರೆಯೋ ಭಕ್ತ ಮಲ್ಲೇಶ ಶಕ್ತಿಯ ನೀಡು ಪರಮೇಶ ಅನುದಿನ ನಿನ್ನನ್ನು ಧ್ಯಾನಿತ ದೇವಾ ಅನುದಿನ ನಿನ್ನನ್ನು ಧ್ಯಾನಿತ ದೇವಾ ಮನು ಮುನಿ ವಂದನೆ ಸಕಲೋ ದಾರ ಮನು ಮುನಿ ವಂದನೆ ಸಕಲೋ ದಾರ ಶ್ರೀ ಶೈಲವಾಸ ಗಂಗಾಧರ ಜಯ ತೋರೋ ಪರಮೇಶ ಕರುಣಾಕರ ಶ್ರೀ ಶೈಲವಾಸ ಗಂಗಾಧರ ಆ ಗಂಗಾಧರ ಆ ಗಂಗಾಧರ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು ಶಂಕರ ನಿನಗೆ ಮಂಗಳವಾಗಲಿ ವೇದಪತಿ ಬ್ರಹ್ಮದೇವರ ಬರುವಿಕೆಯು ಅಪೂರ್ವವಾಯಿತು ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ ಆಗಬಹುದು ವೇದಪತಿ ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ ಪರಮೇಶ್ವರ ನಿಮ್ಮ ನಿರಂಜನ ದೇವನಾದ ಪರಮೇಶ್ವರನ ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರೂ ಕ್ಷಮಿಸಿರುವುದು ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು ದೇವದೇವ ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿನಂತೆ ಗಂಗಾಲಾಗಿ ಗತಿಸುತ್ತಿರುವುದು ಪರಮೇಶ್ವರ ಬ್ರಹ್ಮದೇವನ ಮಾತು ನಿಶ್ಚಯ ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದು ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು ಹೇಳಿದೆಯ ಸತಿ ಭಕ್ತರ ಭಿನ್ನವನ್ನು ಆಹಾ ಇದೇನು ನನಗೆ ಹೊಸದೇ ಬಹುಕಾಲದಿಂದ ಬಳಲುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಲುಕಿ ಎಡವಿದಂತಾಯಿತು ನಿಮ್ಮ ವಿಚಾರ ಹಾಗಲ್ಲ ಸತಿ ಭಕ್ತರು ಅಮೃತ ದೇಹಿಗಳು ಅವರಿಗೆ ಭಾವಬಂಧವಿಲ್ಲ ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ ಸರಿ ಸರಿ ಆ ನಿಮ್ಮ ಭಕ್ತರೇ ನಿಮಗೆ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹವಾದಿರು ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹವಾದಿನ ಸತಿ ಆದಿಶಕ್ತಿ ನೀನರಿತಿಲ್ಲವೇ ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದ ಘೋಷವನ್ನು ಅದಕ್ಕಾಗಿ ಸರೋವರ ತೀರದಲ್ಲಿ ಶಿವಸತ್ರಯಾಗ ಪೂಜೆಯನ್ನು ಮಾಡುತ್ತಿರು ಅಲ್ಲಿಗೆ ನೀವು ದಯಮಾಡಿಸಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಿಕೊಳ್ಳಿ ಪರಮೇಶ್ವರ ತಳು ಮಾಡದೆ ಪಟ್ಟಕ್ಕೆ ದಯಮಾಡಿಸಿ ಪ್ರಸನ್ನನಾಗಬೇಕೆಂದು ಬೇಡುವೆನು ತಥಾಸ್ತು ಪರಿಶಯ ಬೇಡ
ಪಾಲು ಚಂದ್ರಲೋಕದಿ ತುಂಬಿದ ಕಾಲು ಚಂದ್ರನ ಪಾಲು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದ ಕಾಲು ತೇಜ ಸಚ್ಚಿದಾನಂದ ಮೂರ್ತಿಯೇ ನಿನ್ನ ಆಜ್ಞೆಯನ್ನು ಮೀರಿ ಏನಿಮ್ದು ಏಳಯ್ಯ ಜಗದಾತ್ರಿಯೇ ಏಳಯ್ಯ ಜಗದಾತ್ರಿಯೇ ಏಳಯ್ಯ ಜಗದಾತ್ರಿಯ ಪರಮೇಶ್ವರ ಜಗದೀಶ್ವರ ಈ ಕಲಾಹೀನನಾದ ಧೀನ ಚಂದ್ರವನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವುದು. ಶಾಂತನಾಗು ಚಂದ್ರವ. ಶಾಂತಿ ನನಗೆಲ್ಲಿಂದ ಬಂದಿತ್ತು ಶಾಂತಿ? ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಕಂಹಾರನ ಕಬ್ಬಿಣದ ಉರಿಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ಉದರಾಗ್ನಿಯು ಪರಮೇಶ್ವರನ ಪಾದಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಯಿತೇಕೆ ಈ ಪರಿಭವ? ಯಾರಿಂದ ನಡೆಯಿತು? ಇದೊಂದು ತಾನಾಗಿಯೇ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭಯಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟ ಜಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವೆನು ದಕ್ಷ ಶಾಪ ವಿಮೋಚನೆಯನ್ನು. ಧನ್ಯನಾದನಿ ಧನ್ಯನಾದನಿ ದಯಾಕರನ ದಿವ್ಯವಾಣಿಯಿಂದ. ಚಂದ್ರಮ್ಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದ. ವಿಷ್ಣು ಬ್ರಹ್ಮ ದೇವತೆಗಳೇ, ಕಂಡಂತಾಯಿದೆ ಆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಆದರೂ ಪಾವನನಾದ ನೀ ಚಂದ್ರಮ್ಮ ನಿಮ್ಮ ದರ್ಶನದಿಂದ. ಚಂದ್ರಮ್ಮ, ಪವಿತ್ರ ದೇವರ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿದ ನೀನೇ ಭಾಗ್ಯಶಾಲಿ. ಎರಡನೆಯದಾಗಿ, ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ದರ್ಶನವನ್ನು ಪಡೆದ ನಾನು
ದಕ್ಷ ಶಾಪದಿಂದ ರಹಿತನಾದ. ಪತಿ ಕರಿಸು ಪರಮಾತ್ಮನೇ, ಪತಿಯಾದು ಸುರಭೂಮಿಯಲ್ಲಿ ಸರ್ವೇಶ್ವರ ಶಿವ. ಪತಿಯಾಗು ಸತ್ರಯಾಗಕ್ಕೆ, ಪತಿಯಾಗು ಸತ್ರಯಾಗಕ್ಕೆ, ಪತಿಯಾಗು ಸತ್ರಯಾಗಕ್ಕೆ. ಪತಿ ಕರಿಸು ತವ ಚರಣ ಪಾದೋದಕವ ದೇವಾ, ಪರಮೇಶ್ವರ ಕಾಲಾತೀತವಾಯಿತು, ತಳು ಮಾಡದೆ ಪಟಕ್ಕೆ ದಯಮಾಡಿಸಬೇಕೆಂದು ಬೇಡುವೆನು. ತಥಾಸ್ತು. ಚಂದ್ರಮ್ಮ ನಿನಗೂ ಅಲ್ಲಿಗೆ ಬರುವ ಕರೆಯುಂಟು. ಜಟ ಜೂಟ ಗಂಗಾ ಮಕುಕ ಶಶಿಲಲಾಟ ಶೋಭಿತ ಹೇ ಮಕುಕ ತಟ ನಿವಾಸ ಪಂಡಿತ
ಶ್ರೀ ಮಹೇಶ ಪಾಪ ರಹಿತ ಪಾಲಿತ ತ್ರಿಭುವನ ಪರಿಪಾಲಿತ ತ್ರಿಪುರಾಹ ಸುರಾಂತಕ ತ್ರಿಭುವನ ಪರಿಪಾಲಿತ ತ್ರಿಪುರಾಹ ಸುರಾಂತಕ ತ್ರಿಶೂಲ ದರ ತ್ರಿನೇತ್ರ ದರ ತ್ರಿಭೂಲ ನಸಲ ದಾಯಕ ತಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಹಾಳಾಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿದರು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ತಿಳಿದು ಭೃಗುದೇವರೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳೆಲ್ಲರೂ ಸುರಸತ್ರ ಪೂಜೆಯನ್ನು ಮಾಡಿ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಡಲು ಅಣಿ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು ಕರೆದುಕೊಂಡು ಸರವಣಾತೀರದಲ್ಲಿ ನಡೆಯುತ್ತಿರುವ ಸುರಸತ್ರ ಪೂಜೆಗೆ ಭೃಗು ಶ್ರೀಯ ಆಶ್ರಮದ ಮಾರ್ಗವಾಗಿ ಹೊರಟಿರುವನು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷ ಬ್ರಹ್ಮನ ಅಹಂಕಾರಕ್ಕಿಂತ ಸಾಸಿರಿ ಪಾಲು ಹೆಚ್ಚಾಗಿ ನನಗೂ ಸಹ ಮೂರು ಕಣ್ಣುಗಳೆಂದು ಮೆರೆಯುತ್ತಿರುವನು. ಇರಲಿ, ನಾನೀಗಲೇ ಹೋಗಿ ನೋಡಿಕೊಂಡು ಬರುವೆನು. ಮಹಾದೇವ ಮಹಾದೇವ. ಶಂಕರ ಮೇರೆ
ಮನು ಮುನಿ ಮೋಹದೋ ಚಂದ ಮುಂದರು ಅಮ್ಮ